हेलो स्न वेलकम टू स्पर्धा दीपजाप्स यूट्यूब चानल वीक्षक ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂತಹ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಸ್ ಎಸ್ಸಿಯಿಂದ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಇಲ್ಲಿ ಸಾವಿರದ ನಾಲ್ಕುನೂರ ಹನ್ನೊಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಅರ್ಜಿಗಳನ್ನು ಅರ್ಹ ಅಭ್ಯರ್ಥಿಗಳಿಂದ ಆಹ್ವಾನಿಸಲಾಗಿದ್ದು ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯಿನ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸ್ನೇಹಿತರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಈ ಒಂದು ನೋಟಿಸ್ ಅನ್ನು ಬಿಡುಗಡೆ ಮಾಡಲಾಗಿದ್ದು ಕಾನ್ಸ್ಟೇಬಲ್ ಡ್ರೈವರ್ ಮೇಲ್ ಡೆಲ್ಲಿ ಪೊಲೀಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಟೂ ಅನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ ಸೊ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಪ್ರಕಟವಾಗಿದ್ದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಇನ್ವೈಟ್ ಮಾಡಲಾಗಿದೆ ಇದರ ವೇತನ ಶ್ರೇಣಿ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ಒಂಬೂರು ರೂಪಾಯಿ ಇರುತ್ತೆ ಸೊ ಇದು ವೇಕೆನ್ಸೀಸ್ ನೋಡೋದಾದ್ರೆ ಒಟ್ಟು ಹದಿನಾಲ್ಕು ನೂರ ಹನ್ನೊಂದು ವೇಕೆನ್ಸೀಸ್ ಇದೆ ಸೊ ಇದರಲ್ಲಿ ಓಪನ್ ಅಂದರೆ ರೆಗ್ಯುಲರ್ಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗಳಿಗೆ ರಿಸರ್ವೇಷನ್ ಆಗಿರ್ತಕ್ಕಂಥ ಸೀಟ್ ಇದೆ ಒಟ್ಟಾರೆಯಾಗಿ ಸೀಟ್ಗಳು ಡಿವಿಸನ್ ನೋಡೋ ಡಿವೈಡ್ ಆಗಿರ್ತಕ್ಕಂಥದ್ದು ನೋಡೋದಾದ್ರೆ ಜನರಲ್ ಅಥವಾ ಅನ್ರಿಸರ್ಡ್ಗೆ ಆರುನೂರ ನಾಲ್ಕು ಇ ಡಬ್ಲ್ಯೂ ಎಸ್ಗೆ ನೂರ ನಲ್ವತ್ತೆರಡು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮುನ್ನೂರ ಐವತ್ತ್ಮೂರು ಎಸ್ ಸಿ ಎನ್ ಎರಡು ನೂರ ಎಸ್ ಟಿಗೆ ಐವತ್ತು ಒಟ್ಟಾರೆಯಾಗಿ ಓಪನ್ ಸೆಲೆಕ್ಷನ್ ಮಾಡ್ತಕ್ಕಂಥದ್ದು ಹನ್ನೆರಡು ನೂರ ಎಪ್ಪತ್ತು ಪೋಸ್ಟ್ಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ನೂರ ನಲವತ್ತೊಂದು ಪೋಸ್ಟು ರಿಸರ್ವೇಷನ್ ಇರುತ್ತೆ ಒಟ್ಟು ನೂರ ಹನ್ನೊಂದು ಪೋಸ್ಟ್ ಇರುತ್ತೆ ಏಜ್ ಲಿಮಿಟು ಇಪ್ಪತ್ತೊಂದರಿಂದ ಮೂವತ್ತು ವರ್ಷದ ಒಳಗಿರಬೇಕಾಗುತ್ತೆ ಯಾಜಾನ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಟೂಗೆ ಈ ಒಂದು ಡೇಯನ್ನು ಕೌಂಟ್ ಮಾಡ್ತಾರೆ ಸೊ ಅಂದರೆ ಕ್ಯಾಂಡಿಡೇಟ್ಸು ಇಪ್ಪ ಎರಡು ಏಳು ಹತ್ತೊಂಬತ್ತು ನೂರ ತೊಂಬತ್ತೆರಡು ಮತ್ತು ಒಂದು ಏಳು ಎರಡು ಸಾವಿರದ ಒಂದರ ಮಧ್ಯೆ ಜನಿಸಿರಬೇಕು ಅನ್ನುವಂಥದ್ದು ಹಾಗೆ ಏಜ್ ರಿಲ್ಯಾಕ್ಸೇಷನ್ ಅಪ್ಪರ್ ಏಜ್ ಲಿಮಿಟನ್ನು ರಿಲ್ಯಾಕ್ಸೇಷನ್ ಕೊಡಲಾಗುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೆ ಸ್ಪೋರ್ಟ್ಸ್ ಪರ್ಸನ್ಗೆ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರವಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಇದಕ್ಕೆ ಟೆನ್ ಪ್ಲಸ್ ಟು ಅಂದರೆ ಸೀನಿಯರ್ ಸೆಕೆಂಡ್ರಿ ಅಥವಾ ಪಿ ಯು ಸಿಯನ್ನು ಉತ್ತೀರ್ಣ ಹೊಂದಿರಬೇಕು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸರಿಯಾಗಿ ನಿಮ್ಮ ಪಿ ಯು ಸಿ ಕ್ವಾಲಿಫಿಕೇಷನ್ ಮುಗಿದಿರಬೇಕಾಗುತ್ತೆ ಅನ್ನುವಂಥದ್ದು ಅದರ ಜೊತೆಗೆ ಡ್ರೈವಿ ಡ್ರೈ ಇದು ನಿಮಗೆ ಡ್ರೈವಿಂಗಲ್ಲಿ ಆಸಕ್ತಿ ಇರಬೇಕಾಗುತ್ತೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಫಾರ್ ಎವಿ ಮೋಟಾರ್ ವೆಹಿಕಲ್ ಇರಬೇಕಾಗುತ್ತೆ ಅದರ ಜೊತೆಗೆ ವೆಹಿಕಲ್ ಮೇಂಟೆನೆನ್ಸ್ ನಾಲೆಜ್ ಕೂಡ ಇರಬೇಕು ಅನ್ನುವಂಥದ್ದು ಅಪ್ಲಿಕೇಶನ್ ಆಗ್ತಕ್ಕಂಥ ವಿಧಾನ ಎಸ್ ಎಸ್ ಸಿ ಡಾಟ್ ಇನ್ ಐ ಸಿ ಡಾಟ್ ಇನ್ ವೆಬ್ಸೈಟಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಪ್ಲಿಕೇಶನ್ ಫೀಸು ಒನ್ನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ಕೊಡಲಾಗಿದೆ ಅರ್ಜಿ ಶುಲ್ಕವನ್ನು ನೀವು ಭೀಮ್ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡನ್ನು ಬಳಸಿಕೊಂಡು ಅರ್ಜಿಯನ್ನು ಸಲ್ಲಿಸ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬಹುದು ಇದರ ರಿಟರ್ನ್ ಎಕ್ಸಾಮಿನೇಷನ್ ಸೆಂಟರ್ ಕರ್ನಾಟಕದಲ್ಲಿ ಅಂದರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಈ ಜಿಲ್ಲೆಗಳಲ್ಲಿ ನೀವು ಈ ಒಂದು ರಿಟರ್ನ್ ಎಕ್ಸಾಮಿನೇಷನನ್ನು ಬರೆಯಬಹುದು ಇಂಪಾರ್ಟೆಂಟ್ ಡೇಟನ್ನು ನೋಡಿ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆನ್ಲೈನ್ ಅರ್ಜಿ ಆರಂಭ ಆಗಿ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಪೇಮೆಂಟನ್ನು ಇದೇ ಡೇಟ್ನಲ್ಲಿ ಮಾಡ್ಬೋದು ನೀವು ಪೇಮೆಂಟನ್ನು ಚಲನ್ ಡೌನ್ಲೋಡ್ ಮಾಡಿಕೊಂಡು ಪೇ ಮಾಡ್ತೀರಿ ಅಂದರೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೆರಡು ಕೊನೆಯ ದಿನಾಂಕವಾಗಿರುತ್ತೆ ಜೊತೆಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನನ್ನು ಅದರ ಶೆಡ್ಯೂಲ್ ಇದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಸುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಲಿಂಕನ್ನು ಮತ್ತು ಇನ್ನಿತರ ಮಾಹಿತಿಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಸೊ ಚೆಕ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯನ್ನು ಹೊತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ